ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ಭೂವರಾಹಸ್ವಾಮಿ ಲಕ್ಷ್ಮೀದೇವಿನ ಎತ್ತಿಕೊಂಡು ಅಲಂಕಾರ ರಂಗೋಲಿ ತೋರಿಸ್ತೀನಿ. ಸಿಂಪಲಾಗಿ ಹಾಕೋಂಗ ತೋರಿಸ್ತೀನಿ, ಆದರೆ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ. ವೀಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿರಿ, ಮಾಡಿದರೆ ನನಗೂ ಇನ್ನೂ ಹಾಕಬೇಕು ಅಂಥೇಳಿ ಇಂಟ್ರೆಸ್ಟ್ ಆಗ್ತದೆ. ಲೈಕ್ ಮಾಡಿದರೆ ವೀಡಿಯೋ ಇನ್ನೂ 4 ಜನಕ್ಕೆ ಹತ್ತುತ್ತದೆ. ಈಗ ರಂಗೋಲಿ ವಿವರಣೆ ಕೊಡ್ತೀನಿ ನೋಡ್ರಿ. ವರಾಹಸ್ವಾಮಿ ದೇವರ ರಂಗೋಲಿ ಸ್ವಂತ ಮನೆ ಕಟ್ಟುವ ಅನುಗ್ರಹಕ್ಕೆ ಈ ರಂಗೋಲಿ ಬಿಡಿಸಿ ಸುಳಾದಿ ಸ್ತೋತ್ರ ಓದಿದರೆ ಒಳ್ಳೆಯದು. ಈಗ ರಂಗೋಲಿ ನೋಡ್ರಿ. ಮುಂಚೆ ದೇವ್ರ ಕಿರೀಟ ಮುಖ ಅಲಂಕಾರ ಮಾಡ್ಕೋಬೇಕು. ಇದು ಚಾನಲ್ ರಂಗೋಲಿ ಹಾಕಿ ತೋರಿಸ್ತೀನಲ್ಲ, ವೀಡಿಯೋ ಸ್ವಲ್ಪ ಲೆಂತ್ ಹೆಚ್ಚು ಇರ್ತದೆ. ನಿಮ್ಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಫಾಲೋ ಆಗ್ರಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ದೇವರು ಕಿರೀಟ ಮುಖ ಅಲಂಕಾರ ಎಲ್ಲ ಹಾಕಿಂದ ನೆಕ್ಸ್ಟ್ ಸ್ಟೆಪ್ಪು ಲಕ್ಷ್ಮೀದೇವಿನ ಅಲಂಕಾರ ಮಾಡಿಕೊಂಬಣ. ಆದರೆ ಇಲ್ಲಿ ಸ್ವಾಮಿ ಕೈಯಲ್ಲಿ ಲಕ್ಷ್ಮೀದೇವನ ಕೂಡಿಸಬೇಕು ಅಂದರೆ ಸ್ವಲ್ಪ ಅಸಾಧ್ಯನೇ. ನನಗೂ ಅಸಾಧ್ಯ ಆಗ್ಯದ ಸ್ವಲ್ಪ. ಆದರೆ ಈ ರಂಗೋಲಿ ಹಾಕಲಿಕ್ಕೆ 4 ದಿನ ಪ್ರಾಕ್ಟೀಸ್ ಮಾಡ್ಕೊಂಡಿನಿ, ಮನೆಯಾಗ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡಿನಿ. ಪ್ರತಿದಿನ ಈ ರಂಗೋಲಿಗೋಸ್ಕರ 4 ದಿನ ವೇಟ್ ಮಾಡಬೇಕಾಯಿತು. ಸ್ವಲ್ಪ ರಂಗೋಲಿಗಳು ನನಗೆ ಕೂಡ ಕಷ್ಟನೇ ಆಗ್ತದೆ, ಆದರೆ ನಿಮಗೆಲ್ಲರಿಗೆ ಈಸಿಯಾಗಿ ಹಾಕಿ ತೋರಿಸಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಗೆ ಸಿಂಪಲಾಗಿ ಹಾಕಿ ತೋರಿಸ್ತೀನಿ. ಆದರೆ ರಂಗೋಲಿ ಮಾತ್ರ ಸಣ್ಣ ಆಗಿ ಹಾಕಿ ತೋರಿಸ್ತೀನಿ, ದೊಡ್ಡದು ಹಾಕಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೆ ಕೂಡ ಬರ್ತಾಯಿಲ್ಲ. ರಂಗೋಲಿ ಸ್ವಲ್ಪ ಕಷ್ಟನೇ ಇತ್ತು, ನಿಧಾನ ಹಾಕಿನಿ, ಅಷ್ಟು ಸರಿಯಾಗಿ ಬಂದಿಲ್ಲ. ಯಾವುದೇ ರಂಗೋಲಿ ಆಗಲಿ ನನಗೆ ಈಸಿಯಾಗಿ ಹಾಕಲಿಕ್ಕೆ ಬಂದ್ರೇ ನಿಮಗೆ ಕೂಡ ಹಾಕಿ ತೋರಿಸ್ತೀನಿ. ದೇವ್ರ ಕೈ ಸ್ವಲ್ಪ ಕಷ್ಟ, ಮತ್ತ ಕೆಡಿಸಬೇಕಾಯದ. ಕ್ಷಮಿಸಿರಿ ವೀಕ್ಷಕರೇ, ತಪ್ಪಾಗಿ ತೋರಿಸಿಲ್ಲ, ಆದರೆ ಸರಿಯಾಗಿ ತೋರಿಸ್ಲಿಕ್ಕೆ ತಪ್ಪಾಗಿ ರಂಗೋಲಿ ತೋರಿಸಿಲ್ಲ, ಆದರೆ ಸರಿಯಾಗಿ ಕಾಣಿಸೋ ತನ ಮತ್ತ ಕೆಡಿಸಿ ಹಾಕಬೇಕಾಯದ. ಕ್ಷಮಿಸಿರಿ. ಆದರೆ ಲಕ್ಷ್ಮೀದೇವಿ ಸ್ವಾಮಿ ಕೈಯಲ್ಲಿ ಚಲೋ ಮಟ್ಟಿಸ ಕೂತಾಳಲ್ಲ. ಈಗ ದೇವರ ಅಲಂಕಾರ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಣ. ರಂಗೋಲಿ ಎಲ್ಲ ಆಗಿಂದ ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡಿಕೊಂಡು ದೇವ್ರ ಮುಂದೆ ಇಟ್ಕೊಂಡು ದೇವ್ರ ಸ್ತೋತ್ರ ಓದಿಕೊಂಡ್ರೆ ಇಷ್ಟೇ. ಗುಣಗಣವಾರಿಧಲೋಕಹಿತೈಷಿಣಿ ಸರ್ವಸಪ್ತ ಭೂಷಿತ
ರಂಗೋಲಿ ಸ್ವಲ್ಪ ಕಷ್ಟನೇ ಇತ್ತು, ನಿಧಾನ ಹಾಕಿನಿ, ಅಷ್ಟು ಸರಿಯಾಗಿ ಬಂದಿಲ್ಲ. ಸ್ವಲ್ಪ ರಂಗೋಲಿಗಳು ನನಗೆ ಕೂಡ ಕಷ್ಟನೇ ಆಗ್ತದೆ, ಆದರೆ ನಿಮಗೆಲ್ಲರಿಗೆ ಈಸಿಯಾಗಿ ಹಾಕಿ ತೋರಿಸಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಗೆ ಸಿಂಪಲಾಗಿ ಹಾಕಿ ತೋರಿಸ್ತೀನಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ರಂಗೋಲಿ ನಿಮ್ಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.